ನನ್ನ ಮೀನು ಅಲ್ಲ ನನ್ನ ಮೀನು. ಒಂದು ದಿನ ದೀಪಕ್ ಬೆಳಗ್ಗೆ ಬೇಗನೆ ಎದ್ದು ಆಕಳಿಸುತ್ತ, ಆಹಾ ಇದು ಮೀನು ಹಿಡಿಯುವ ಸಮಯ ಎಂದ. ಕೊಳಕ್ಕೆ ಹೋಗುವ ದಾರಿಯಲ್ಲಿ ಅವನ ಗೆಳೆಯ ಮನೋಜ್ ಸಿಕ್ಕಿದ. ಈ ಇಬ್ಬರ ಗೆಳೆಯರು ದಿನವೆಲ್ಲ ಆಡುವರು. ಕೊಳಕ್ಕೆ ಹೋಗುವ ದಾರಿಯಲ್ಲಿ ಸೀಮಾ ಅವರಿಬ್ಬರನ್ನು ಕಂಡಳು. ಅವರ ಕೈಗಳಲ್ಲಿ ಮೀನು ಹಿಡಿಯುವ ಗಾಳಗಳನ್ನು ನೋಡಿದಳು. ಕೊಳಕ್ಕೆ ನಾವು ಮೀನು ಹಿಡಿಯಲು ಹೊರಟೆವು, ನಮ್ಮ ಜೊತೆ ನೀನು ಬರವೆಯಾ ಎಂದು ಕೇಳಿದರು. ಸೀಮಾ ಒಂದು ಕ್ಷಣ ಯೋಚಿಸಿ ಹೇಳಿದಳು, ದಮ್ಮಯ್ಯ ಮೀನುಗಳನ್ನು ಹಿಡಿಯಬೇಡಿ, ನೀರಿಲ್ಲದೆ ಅವು ಒದ್ದಾಡಿ ಸಾಯುವವು. ಅವರು ಸೀಮಾ ಮಾತಿಗೆ ಕಿವಿಗೊಡದೆ ಕೊಳದ ಕಡೆಗೆ ನಡೆದರು. ಮೀನು ಸಿಗುವುದೇ ಎಂದು ಕಾದು ಕುಳಿತರು ದೀಪಕ್ ಮತ್ತು ಮನೋಜ್. ಎರಡು ಮೀನುಗಳು ಈಜಿ ಬಂದವು, ಒಂದು ದುಂಡಗೆ ಮತ್ತೊಂದು ಸಣಕಲು. ಆಗ ಅಲ್ಲಿಗೆ ಬಂತು ಮೂರನೆಯ ಮೀನು. ಇವರಿಗೆ ಅವರು ನೋಡಿದ ಮೀನುಗಳಿಗಿಂತ ದೊಡ್ಡದು. ಸೀಮಾ ನಗುತ್ತಾ ಹೇಳಿದಳು, ಅಬ್ಬಾ ಇದು ಅಪ್ಪನ ಪಾದಗಳಿಗಿಂತ ದೊಡ್ಡದು. ದೀಪಕ್ ಮನೋಜ್ ಮೀನು ಹಿಡಿಯಲು ಮುಂದಾದರು. ಗಾಳಗಳನ್ನು ಗಟ್ಟಿಯಾಗಿ ಹಿಡಿದರು. ದೀಪಕ್ ಕಿರುಚಿದ, ಇದು ನನ್ನ ಮೀನು. ಮನೋಜನೂ ಅರಚಿದ, ಅಲ್ಲಲ್ಲ ಅದು ನನ್ನ ಮೀನು. ದೀಪಕ್ ಗಾಳವನ್ನು ಜೋರಾಗಿ ಎಳೆದ. ಮನೋಜ್ ಇನ್ನೂ ಜೋರಾಗಿ ಎಳೆದ. ಎಂದು ಗಾಳಗಳು ಮುರಿದವು. ದೀಪಕ್ ನೆಲಕ್ಕೆ ಬಿದ್ದ. ಮನೋಜ್ ನೀರಿಗೆ ಬಿದ್ದ. ನಿಜಕ್ಕೂ ಅಲ್ಲಿ ಏನಾಯಿತು ಊಹಿಸುವಿರಾ? ಮೂರು ಮೀನುಗಳು ಎರಡೂ ಗಾಳಗಳ ದಾರಗಳನ್ನು ಒಂದು ಬಂಡೆಗೆ ಕಟ್ಟಿಬಿಟ್ಟಿತ್ತು.